ನಮಸ್ಕಾರ ಎಲ್ಲರಿಗೂ. ಕಾಮನ್ ವರ್ಬ್ಸ್ ಆ್ಯಂಡ್ ದೇರ್ ಫಾರ್ಮ್ಸ್ ನಂಬರ್ 2, ಇದಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ಸಾಮಾನ್ಯವಾಗಿ ಬಳಸುವಂತಹ ವರ್ಬ್ಸ್ ಹಾಗೂ ಅವುಗಳ ಬೇರೆ ಬೇರೆ ರೂಪಗಳನ್ನು ಉದಾಹರಣೆ ವಾಕ್ಯಗಳ ಸಮೇತ ಕಲಿಯೋಣ, ಸರಿನಾ? ಆನ್ಸರ್ ಅಂದರೆ ಉತ್ತರಿಸು. ಆನ್ಸರ್ ಆನ್ಸರ್ V1 ಫಾರ್ಮ್, ಆನ್ಸರ್ನ V2 ಫಾರ್ಮ್ ಆನ್ಸರ್ಡ್, V3 ಫಾರ್ಮ್ ಆನ್ಸರ್ಡ್, ಎಸ್ ಫಾರ್ಮ್ ಆನ್ಸರ್ಸ್, ಹಾಗೂ ING ಫಾರ್ಮ್ ಆನ್ಸರಿಂಗ್, ಸರಿನಾ? ದೇ ಹ್ಯಾಡ್ ಟು ಆನ್ಸರ್ ಲಾಟ್ಸ್ ಆಫ್ ಕ್ವಶನ್ಸ್, ಅವರು ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಯಿತು. ದೇ ಹ್ಯಾಡ್ ಟು ಆನ್ಸರ್ ಲಾಟ್ಸ್ ಆಫ್ ಕ್ವಶನ್ಸ್, ಇಲ್ಲಿ V1 ರೂಪವಾದ ಆನ್ಸರ್ ಅನ್ನು ಬಳಸಿದ್ದೇವೆ. ರವಿ ಆನ್ಸರ್ಡ್ ದ ಕ್ವಶನ್ ಆನ್ ದ ಸ್ಪಾಟ್, ರವಿ ಪ್ರಶ್ನೆಗೆ ಸ್ಥಳದಲ್ಲೇ ಉತ್ತರಿಸಿದರು. ರವಿ ಆನ್ಸರ್ಡ್ ದ ಕ್ವಶನ್ ಆನ್ ದ ಸ್ಪಾಟ್, ಇಲ್ಲಿ ಆನ್ಸರ್ಡ್ ವರ್ಬಿನ V2 ರೂಪ. ಯು ಸ್ಟಿಲ್ ಹ್ಯಾವಂಟ್ ಆನ್ಸರ್ಡ್ ಮೈ ಕ್ವಶನ್, ನೀವು ಇನ್ನೂ ನನ್ನ ಪ್ರಶ್ನೆಗೆ ಉತ್ತರಿಸಿಲ್ಲ. ಯು ಸ್ಟಿಲ್ ಹ್ಯಾವಂಟ್ ಆನ್ಸರ್ಡ್ ಮೈ ಕ್ವಶನ್, ಇಲ್ಲಿ ಆನ್ಸರ್ಡ್ ವರ್ಬಿನ 3 ರೂಪದ ಬಳಕೆಯಾಗಿದೆ. ಶಿ ಆನ್ಸರ್ಸ್ ಟು ನೋ ಒನ್, ಅವಳು ಯಾರಿಗೂ ಉತ್ತರಿಸುವುದಿಲ್ಲ. ಶಿ ಆನ್ಸರ್ಸ್ ಟು ನೋ ಒನ್, ಇಲ್ಲಿ ಆನ್ಸರ್ಸ್ ಎಸ್ ರೂಪದ ಬಳಕೆಯಾಗಿದೆ. ವೈಲ್ ಆನ್ಸರಿಂಗ್ ಅ ಕ್ವಶನ್ ಹಿ ಮೇಡ್ ಸೆವರಲ್ ಮಿಸ್ಟೇಕ್ಸ್, ಪ್ರಶ್ನೆಗೆ ಉತ್ತರಿಸುವಾಗ ಅವರು ಹಲವಾರು ತಪ್ಪುಗಳನ್ನು ಮಾಡಿದರು. ವೈಲ್ ಆನ್ಸರಿಂಗ್ ಅ ಕ್ವಶನ್ ಹಿ ಮೇಡ್ ಸೆವರಲ್ ಮಿಸ್ಟೇಕ್ಸ್, ಇಲ್ಲಿ ING ರೂಪದ ಬಳಕೆಯಾಗಿದೆ, ಆನ್ಸರಿಂಗ್, ಸರಿನಾ? ಅಪ್ಲೈ ಅಂದರೆ ಅರ್ಜಿ ಹಾಕು, ಅಥವಾ ಅನ್ವಯಿಸು, ಅಥವಾ ಹಚ್ಚು, 3 ಅರ್ಥಗಳು ಬರ್ತವೆ, ಸರಿನಾ? ಅಪ್ಲೈ ಅನ್ನುವ ಪದಕ್ಕೆ ಈ 3 ಅರ್ಥಗಳು ಬರ್ತವೆ. ಅಪ್ಲೈ V1 ರೂಪ, ಅಪ್ಲೈನ V2 ರೂಪ ಅಪ್ಲೈಡ್, V3 ರೂಪ ಕೂಡ ಅಪ್ಲೈಡ್, ಎಸ್ ರೂಪ ಅಪ್ಲೈಸ್, ಹಾಗೂ ING ರೂಪ ಅಪ್ಲೈಯಿಂಗ್, ಸರಿನಾ? ಕ್ಯಾನ್ ವಿ ಅಪ್ಲೈ ನ್ಯೂಟನ್ಸ್ 3rd ಲಾ ಹಿಯರ್, ನಾವು ಇಲ್ಲಿ ನ್ಯೂಟನ್ನ 3 ನಿಯಮವನ್ನು ಅನ್ವಯಿಸಬಹುದೇ? ಕ್ಯಾನ್ ವಿ ಅಪ್ಲೈ ನ್ಯೂಟನ್ಸ್ 3rd ಲಾ ಹಿಯರ್, ಇಲ್ಲಿ ಅಪ್ಲೈ V1 ರೂಪ, ಅರ್ಥ ಅನ್ವಯಿಸು ಅಂತ. ರೀಟಾ ಅಪ್ಲೈಡ್ ಆಯಿಂಟ್ಮೆಂಟ್ ಟು ಹಿಸ್ ವೂಂಡ್, ರೀಟಾ ಅವನ ಗಾಯಕ್ಕೆ ಮುಲಾಮು ಹಚ್ಚಿದಳು. ರೀಟಾ ಅಪ್ಲೈಡ್ ಆಯಿಂಟ್ಮೆಂಟ್ ಟು ಹಿಸ್ ವೂಂಡ್, ಇಲ್ಲಿ ಅಪ್ಲೈಡ್ ವರ್ಬಿನ 2 ರೂಪದ ಬಳಕೆಯಾಗಿದೆ. ಇಲ್ಲಿ ಹಚ್ಚು ಅನ್ನುವ ಅರ್ಥ ಬಂದಿದೆ ಅಪ್ಲೈ ಅನ್ನೋದಕ್ಕೆ. ಹಿ ಹ್ಯಾಸ್ ಅಪ್ಲೈಡ್ ಟು ಜಾಯಿನ್ ದಿ ಆರ್ಮಿ, ಅವನು ಸೇನೆಗೆ ಸೇರಲು ಅರ್ಜಿ ಸಲ್ಲಿಸಿದ್ದಾನೆ. ಹಿ ಹ್ಯಾಸ್ ಅಪ್ಲೈಡ್ ಟು ಜಾಯಿನ್ ದಿ ಆರ್ಮಿ, ಇಲ್ಲಿ ವರ್ಬಿನ 3 ರೂಪದ ಬಳಕೆಯಾಗಿದೆ. ಇಲ್ಲಿ ಅರ್ಜಿ ಹಾಕು ಅನ್ನುವ ಅರ್ಥದಲ್ಲಿ ಅಪ್ಲೈಯನ್ನು ಬಳಸಿದ್ದೇವೆ. ದಿಸ್ ರೂಲ್ ಅಪ್ಲೈಸ್ ಟು ಎವ್ರಿವನ್, ಈ ನಿಯಮ ಎಲ್ಲರಿಗೂ ಅನ್ವಯಿಸುತ್ತದೆ. ದಿಸ್ ರೂಲ್ ಅಪ್ಲೈಸ್ ಟು ಎವ್ರಿವನ್, ಇಲ್ಲಿ ಅಪ್ಲೈಸ್ ಎಸ್ ರೂಪ ಬಳಕೆಯಾಗಿದೆ. ಹಿ ಈಸ್ ಅಪ್ಲೈಯಿಂಗ್ ಫಾರ್ ಆಲ್ ದ ಪೋಸ್ಟ್ಸ್, ಅವರು ಎಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುತ್ತಿದ್ದಾರೆ. ಹಿ ಈಸ್ ಅಪ್ಲೈಯಿಂಗ್ ಫಾರ್ ಆಲ್ ದಿ ಪೋಸ್ಟ್ಸ್, ಇಲ್ಲಿ ING ರೂಪದ ಬಳಕೆಯಾಗಿದೆ ಅಪ್ಲೈಯಿಂಗ್, ಸರಿನಾ? ಆರ್ಗ್ಯೂ ಅಂದರೆ ವಾದಿಸು. ಆರ್ಗ್ಯೂ ಆರ್ಗ್ಯೂ V1 ರೂಪ, ಆರ್ಗ್ಯೂನ V2 ರೂಪ ಆರ್ಗ್ಯೂಡ್, V3 ರೂಪ ಕೂಡ ಆರ್ಗ್ಯೂಡ್, ಎಸ್ ರೂಪ ಆರ್ಗ್ಯೂಸ್, ಹಾಗೂ ING ರೂಪ ಆರ್ಗ್ಯೂಯಿಂಗ್, ಸರಿನಾ? ವೈ ಡು ಯು ಆರ್ಗ್ಯೂ ಅಗೇನ್ಸ್ಟ್ ಮೀ, ನೀವು ನನ್ನ ವಿರುದ್ಧ ಯಾಕೆ ವಾದ ಮಾಡುತ್ತೀರಿ? ವೈ ಡು ಯು ಆರ್ಗ್ಯೂ ಅಗೇನ್ಸ್ಟ್ ಮೀ, ಇಲ್ಲಿ V1 ರೂಪದ ಬಳಕೆಯಾಗಿದೆ. ದೇ ಆರ್ಗ್ಯೂಡ್ ವೆಲ್ ಆ್ಯಂಡ್ ವನ್ ದ ಕೇಸ್, ಅವರು ಚೆನ್ನಾಗಿ ವಾದಿಸಿ ಪ್ರಕರಣವನ್ನು ಗೆದ್ದರು. ದೇ ಆರ್ಗ್ಯೂಡ್ ವೆಲ್ ಆ್ಯಂಡ್ ವನ್ ದ ಕೇಸ್,
ಇಲ್ಲಿ ಆರ್ಗ್ಯೂಡ್ ವರ್ಬಿನ ಎರಡನೇ ರೂಪದ ಬಳಕೆಯಾಗಿದೆ. ಯು ಶುಡ್ ಹ್ಯಾವ್ ಆರ್ಗ್ಯೂಡ್ ದೆನ್ ಆ್ಯಂಡ್ ದೇರ್, ನೀನು ಅಲ್ಲೇ ವಾದ ಮಾಡಬೇಕಿತ್ತು. ಯು ಶುಡ್ ಹ್ಯಾವ್ ಆರ್ಗ್ಯೂಡ್ ದೆನ್ ಆ್ಯಂಡ್ ದೇರ್ ಇಲ್ಲಿ ವರ್ಬಿನ ಮೂರನೇ ರೂಪದ ಬಳಕೆಯಾಗಿದೆ. ದೆನ್ ಆ್ಯಂಡ್ ದೇರ್ ಅಂದರೆ ಅಲ್ಲೇ ಹಾಗೂ ಆ ಸಮಯದಲ್ಲೇ ಅಂತ ಅರ್ಥ. ಸುಷ್ಮಾ ಆರ್ಗ್ಯೂಸ್ ವಿತ್ ಲಾಜಿಕ್, ಸುಷ್ಮಾ ತರ್ಕದೊಂದಿಗೆ ವಾದಿಸುತ್ತಾಳೆ. ಸುಷ್ಮಾ ಆರ್ಗ್ಯೂಸ್ ವಿತ್ ಲಾಜಿಕ್ ಇಲ್ಲಿ ಆರ್ಗ್ಯೂಸ್ ವರ್ಬಿನ ಎಸ್ ರೂಪದ ಬಳಕೆಯಾಗಿದೆ. ದ ಕಪಲ್ ನೆಕ್ಸ್ಟ್ ಡೋರ್ ಈಸ್ ಆಲ್ವೇಸ್ ಆರ್ಗ್ಯೂಯಿಂಗ್, ಪಕ್ಕದ ಮನೆಯ ದಂಪತಿ ಸದಾ ಜಗಳವಾಡುತ್ತಿರುತ್ತಾರೆ. ದ ಕಪಲ್ ನೆಕ್ಸ್ಟ್ ಡೋರ್ ಈಸ್ ಆಲ್ವೇಸ್ ಆರ್ಗ್ಯೂವಿಂಗ್ ಇಲ್ಲಿ ಆರ್ಗ್ಯೂವಿಂಗ್ ಐ ಎನ್ ಜಿ ರೂಪದ ಬಳಕೆಯಾಗಿದೆ. ಆರ್ಗ್ಯೂಯಿಂಗ್ ಅಂದರೆ ವಾದ ಮಾಡುತ್ತಾ ಇರುತ್ತಾರೆ ಅಂತ ಅರ್ಥ. ಜಗಳವಾಡುತ್ತಿರುತ್ತಾರೋ ಅಂದರೂ ಅದೇ ಅರ್ಥ ಬರ್ತದೆ, ಸರಿನಾ? ಆಸ್ಕ್ ಅಂದರೆ ಕೇಳು. ಆಸ್ಕ್ ವಿ ಒನ್ ರೂಪ, ಆಸ್ಕ್ನ ವಿ ಟು ರೂಪ ಆಸ್ಕ್ಡ್, ವಿ ತ್ರೀ ರೂಪ ಆಸ್ಕ್ಡ್, ಎಸ್ ರೂಪ ಆಸ್ಕ್ಸ್ ಹಾಗೂ ಐ ಎನ್ ಜಿ ರೂಪ ಆಸ್ಕಿಂಗ್. ವಾಟ್ ವಿಲ್ ಯು ಆಸ್ಕ್ ಹಿಮ್, ನೀವು ಅವನನ್ನು ಏನು ಕೇಳುವಿರಿ? ವಾಟ್ ವಿಲ್ ಯು ಆಸ್ಕ್ ಹಿಮ್ ಇಲ್ಲಿ ಆಸ್ಕ್ ವರ್ಬಿನ ಮೊದಲ ರೂಪದ ಬಳಕೆಯಾಗಿದೆ. ಹಿ ಆಸ್ಕ್ಡ್ ಪರ್ಮಿಷನ್ ಟು ಲೀವ್ ದ ರೂಮ್, ಅವರು ಕೊಠಡಿಯಿಂದ ಹೊರಬರಲು ಅನುಮತಿ ಕೇಳಿದರು. ಹಿ ಆಸ್ಕ್ಡ್ ಪರ್ಮಿಷನ್ ಟು ಲೀವ್ ದ ರೂಮ್ ಇಲ್ಲಿ ಆಸ್ಕ್ಡ್ ವರ್ಬಿನ ಎರಡನೇ ರೂಪದ ಬಳಕೆಯಾಗಿದೆ. ಮೇರಿ ಹ್ಯಾಸ್ ಆಸ್ಕ್ಡ್ ಫಾರ್ ಅ ಟ್ರಾನ್ಸ್ಫರ್ ಟು ಅ ಡಿಫರೆಂಟ್ ಬ್ರಾಂಚ್, ಮೇರಿ ಬೇರೆ ಶಾಖೆಗೆ ವರ್ಗಾವಣೆ ಕೇಳಿದ್ದಾರೆ. ಮೇರಿ ಹ್ಯಾಸ್ ಆಸ್ಕ್ಡ್ ಫಾರ್ ಅ ಟ್ರಾನ್ಸ್ಫರ್ ಟು ಅ ಡಿಫರೆಂಟ್ ಬ್ರಾಂಚ್ ಇಲ್ಲಿ ಮೂರನೇ ರೂಪ ಆಸ್ಕ್ಡ್ನ ಬಳಕೆಯಾಗಿದೆ. ಐ ವಿಲ್ ಹೆಲ್ಪ್ ಹಿಮ್ ಇಫ್ ಹಿ ಆಸ್ಕ್ಸ್ ಮೀ, ಅವನು ನನ್ನನ್ನು ಕೇಳಿದರೆ ನಾನು ಅವನಿಗೆ ಸಹಾಯ ಮಾಡುತ್ತೇನೆ. ಐ ವಿಲ್ ಹೆಲ್ಪ್ ಹಿಮ್ ಇಫ್ ಹಿ ಆಸ್ಕ್ಸ್ ಮೀ ಆಸ್ಕ್ಸ್ ಎಸ್ ರೂಪದ ಬಳಕೆಯಾಗಿದೆ. ಸ್ಮಾಲ್ ಚಿಲ್ಡ್ರನ್ ಆರ್ ಆಲ್ವೇಸ್ ಆಸ್ಕಿಂಗ್ ಕ್ವಶನ್ಸ್, ಚಿಕ್ಕ ಮಕ್ಕಳು ಯಾವಾಗಲೂ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ. ಸ್ಮಾಲ್ ಚಿಲ್ಡ್ರನ್ ಆರ್ ಆಲ್ವೇಸ್ ಆಸ್ಕಿಂಗ್ ಕ್ವಶನ್ಸ್ ಇಲ್ಲಿ ಆಸ್ಕಿಂಗ್ ವರ್ಬಿನ ಐ ಎನ್ ಜಿ ರೂಪದ ಬಳಕೆಯಾಗಿದೆ, ಸರಿನಾ? ಅಟ್ಯಾಕ್ ಅಂದರೆ ದಾಳಿ ಮಾಡು. ಅಟ್ಯಾಕ್ ಅಟ್ಯಾಕ್ ವಿ ಒನ್ ರೂಪ, ಅಟ್ಯಾಕ್ನ ವಿ ಟು ರೂಪ ಅಟ್ಯಾಕ್ಡ್, ವಿ ತ್ರೀ ರೂಪ ಅಟ್ಯಾಕ್ಡ್, ಎಸ್ ರೂಪ ಅಟ್ಯಾಕ್ಸ್, ಐ ಎನ್ ಜಿ ರೂಪ ಅಟ್ಯಾಕಿಂಗ್. ಬ್ಯಾಕ್ಟೀರಿಯಾ ಮೇ ಅಟ್ಯಾಕ್ ಅವರ್ ಬಾಡೀಸ್ ಆ್ಯಂಡ್ ಕಾಸ್ ಡಿಸೀಸಸ್, ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ಮೇಲೆ ದಾಳಿ ಮಾಡಿ ರೋಗಗಳನ್ನು ಉಂಟು ಮಾಡಬಹುದು. ಬ್ಯಾಕ್ಟೀರಿಯಾ ಮೇ ಅಟ್ಯಾಕ್ ಅವರ್ ಬಾಡೀಸ್ ಆ್ಯಂಡ್ ಕಾಸ್ ಡಿಸೀಸಸ್ ಇಲ್ಲಿ ಅಟ್ಯಾಕ್ ವರ್ಬಿನ ಮೊದಲ ರೂಪದ ಬಳಕೆಯಾಗಿದೆ. ಅವರ್ ಸೋಲ್ಜರ್ಸ್ ಅಟ್ಯಾಕ್ಡ್ ದಿ ಎನಿಮೀಸ್ ಬ್ರೇವ್ಲಿ, ನಮ್ಮ ಸೈನಿಕರು ಶತ್ರುಗಳ ಮೇಲೆ ಧೈರ್ಯದಿಂದ ದಾಳಿ ಮಾಡಿದರು. ಅವರ್ ಸೋಲ್ಜರ್ಸ್ ಅಟ್ಯಾಕ್ಡ್ ದಿ ಎನಿಮೀಸ್ ಬ್ರೇವ್ಲಿ ಇಲ್ಲಿ ಅಟ್ಯಾಕ್ಡ್ ವರ್ಬಿನ ಎರಡನೇ ರೂಪದ ಬಳಕೆಯಾಗಿದೆ. ಅ ಸ್ಮಾಲ್ ಬಾಯ್ ವಾಸ್ ಅಟ್ಯಾಕ್ಡ್ ಬೈ ಅ ಸ್ಟ್ರೇ ಡಾಗ್, ಚಿಕ್ಕ ಬಾಲಕನ ಮೇಲೆ ಬೀದಿ ನಾಯಿ ದಾಳಿ ಮಾಡಿತು. ಅ ಸ್ಮಾಲ್ ಬಾಯ್ ವಾಸ್ ಅಟ್ಯಾಕ್ಡ್ ಬೈ ಅ ಸ್ಟ್ರೇ ಡಾಗ್ ಇಲ್ಲಿ ಅಟ್ಯಾಕ್ಡ್ ವರ್ಬಿನ ಮೂರನೇ ರೂಪ. ಈ ಸ್ಟ್ರೇ ಡಾಗ್ ಅಂದರೆ ಬೀದಿ ನಾಯಿ, ಸ್ಟ್ರೇ ಡಾಗ್, ಆಯ್ತಾ? ಹೀ ಅಟ್ಯಾಕ್ಸ್ ವಿತ್ ಮೈಟ್, ಅವನು ಶಕ್ತಿಯಿಂದ ಆಕ್ರಮಣ ಮಾಡುತ್ತಾನೆ. ಹೀ ಅಟ್ಯಾಕ್ಸ್ ವಿತ್ ಮೈಟ್ ಇಲ್ಲಿ ಅಟ್ಯಾಕ್ಸ್ ವರ್ಬಿನ ಎಸ್ ರೂಪ. ಪ್ಲೇನ್ಸ್ ವರ್ ಅಟ್ಯಾಕಿಂಗ್ ಅಸ್ ಫ್ರಮ್ ಆಲ್ ಸೈಡ್ಸ್, ಎಲ್ಲ ಕಡೆಯಿಂದಲೂ ವಿಮಾನಗಳು ನಮ್ಮ ಮೇಲೆ ದಾಳಿ ನಡೆಸುತ್ತಿದ್ದವು. ಪ್ಲೇನ್ಸ್ ವರ್ ಅಟ್ಯಾಕಿಂಗ್ ಅಸ್ ಫ್ರಮ್ ಆಲ್ ಸೈಡ್ಸ್ ಇಲ್ಲಿ ಅಟ್ಯಾಕಿಂಗ್ ವರ್ಬಿನ ಐ ಎನ್ ಜಿ ರೂಪ. ಅಟೆಂಡ್ ಅಟೆಂಡ್ ಅಂದರೆ ಹಾಜರಾಗು. ಅಟೆಂಡ್ ವಿ ಒನ್ ರೂಪ, ಅಟೆಂಡ್ನ ವಿ ಟು ರೂಪ ಅಟೆಂಡೆಡ್, ವಿ ತ್ರೀ ರೂಪ ಅಟೆಂಡೆಡ್, ಎಸ್ ರೂಪ ಅಟೆಂಡ್ಸ್ ಹಾಗೂ ಐ ಎನ್ ಜಿ ರೂಪ ಅಟೆಂಡಿಂಗ್. ಆಲ್ ಪರ್ಸನಲ್ ಮಸ್ಟ್ ಅಟೆಂಡ್ ದ ಮೀಟಿಂಗ್, ಎಲ್ಲ ಸಿಬ್ಬಂದಿ ಸಭೆಗೆ ಹಾಜರಾಗಬೇಕು. ಆಲ್ ಪರ್ಸನಲ್ ಮಸ್ಟ್ ಅಟೆಂಡ್ ದಿ ಮೀಟಿಂಗ್ ಇಲ್ಲಿ ಅಟೆಂಡ್ ವರ್ಬಿನ ವಿ ಒನ್ ರೂಪ.
ಮೆನಿ ಅಟೆಂಡೆಡ್ ದಿ ಓಪನಿಂಗ್ ಆಫ್ ದ ನ್ಯೂ ಸ್ಕೂಲ್. ನೂತನ ಶಾಲೆಯ ಉದ್ಘಾಟನಾ ಸಮಾರಂಭದಲ್ಲಿ ಹಲವರು ಹಾಜರಿದ್ದರು. ಮೆನಿ ಅಟೆಂಡೆಡ್ ದಿ ಓಪನಿಂಗ್ ಆಫ್ ದ ನ್ಯೂ ಸ್ಕೂಲ್. ಇಲ್ಲಿ ಅಟೆಂಡೆಡ್ ವರ್ಬಿನ ಎರಡನೇ ರೂಪ. ಫೈವ್ ಮೆಂಬರ್ಸ್ ಹ್ಯಾವ್ ನಾಟ್ ಅಟೆಂಡೆಡ್ ದಿ ಮೀಟಿಂಗ್. ಐವರು ಸದಸ್ಯರು ಸಭೆಗೆ ಹಾಜರಾಗಿಲ್ಲ. ಫೈವ್ ಮೆಂಬರ್ಸ್ ಹ್ಯಾವ್ ನಾಟ್ ಅಟೆಂಡೆಡ್ ದಿ ಮೀಟಿಂಗ್. ಇಲ್ಲಿ ಅಟೆಂಡೆಡ್ ವರ್ಬಿನ ಮೂರನೇ ರೂಪ. ಹೀ ಅಟೆಂಡ್ಸ್ ಯೋಗ ಕ್ಲಾಸಸ್ ಡೈಲಿ. ಅವರು ಪ್ರತಿದಿನ ಯೋಗ ತರಗತಿಗಳಿಗೆ ಹಾಜರಾಗುತ್ತಾರೆ. ಹೀ ಅಟೆಂಡ್ಸ್ ಯೋಗ ಕ್ಲಾಸಸ್ ಡೈಲಿ. ಇಲ್ಲಿ ಅಟೆಂಡ್ಸ್ ವರ್ಬಿನ ಎಸ್ ರೂಪ. ವಿಚ್ ಡಾಕ್ಟರ್ ಈಸ್ ಅಟೆಂಡಿಂಗ್ ಯು. ಯಾವ ವೈದ್ಯರು ನಿಮಗೆ ಚಿಕಿತ್ಸೆ ನೀಡುತ್ತಿದ್ದಾರೆ? ವಿಚ್ ಡಾಕ್ಟರ್ ಈಸ್ ಅಟೆಂಡಿಂಗ್ ಯು. ಇಲ್ಲಿ ಅಟೆಂಡಿಂಗ್ ವರ್ಬಿನ ಐ ಎನ್ ಜಿ ರೂಪದ ಬಳಕೆಯಾಗಿದೆ. ಈ ವಾಕ್ಯದಲ್ಲಿ ಅಟೆಂಡ್ ಅಂದರೆ ಚಿಕಿತ್ಸೆ ನೀಡು ಅಂತ. ಡಾಕ್ಟರ್ ಅಟೆಂಡ್ ಮಾಡುವುದು ಅಂದರೆ ಡಾಕ್ಟರ್ ಚೆಕ್ ಮಾಡುವುದು ಅಥವಾ ಚಿಕಿತ್ಸೆ ನೀಡುವುದು ಅಂತ ಅರ್ಥ, ಸರಿನಾ? ಅಟ್ರ್ಯಾಕ್ಟ್ ಅಂದರೆ ಆಕರ್ಷಿಸು. ಅಟ್ರ್ಯಾಕ್ಟ್ ಅಟ್ರ್ಯಾಕ್ಟ್ ವಿ ಒನ್ ರೂಪ, ಅಟ್ರ್ಯಾಕ್ಟ್ನ ವಿ ಟು ರೂಪ ಅಟ್ರ್ಯಾಕ್ಟೆಡ್, ವಿ ತ್ರೀ ರೂಪ ಅಟ್ರ್ಯಾಕ್ಟೆಡ್, ಎಸ್ ರೂಪ ಅಟ್ರ್ಯಾಕ್ಟ್ಸ್, ಹಾಗೂ ಐ ಎನ್ ಜಿ ರೂಪ ಅಟ್ರ್ಯಾಕ್ಟಿಂಗ್, ಸರಿನಾ? ದ ಸಿಟಿ ನೀಡ್ಸ್ ಟು ಅಟ್ರ್ಯಾಕ್ಟ್ ಮೋರ್ ಇಂಡಸ್ಟ್ರೀಸ್. ನಗರವು ಹೆಚ್ಚಿನ ಕೈಗಾರಿಕೆಗಳನ್ನು ಆಕರ್ಷಿಸಬೇಕಾಗಿದೆ. ದ ಸಿಟಿ ನೀಡ್ಸ್ ಟು ಅಟ್ರ್ಯಾಕ್ಟ್ ಮೋರ್ ಇಂಡಸ್ಟ್ರೀಸ್. ಇಲ್ಲಿ ಅಟ್ರ್ಯಾಕ್ಟ್ ವರ್ಬಿನ ಮೊದಲ ರೂಪ. ದ ಪಾಂಡಾ ಅಟ್ರ್ಯಾಕ್ಟೆಡ್ ಮೆನಿ ಚಿಲ್ಡ್ರನ್. ಪಾಂಡಾ ಅನೇಕ ಮಕ್ಕಳನ್ನು ಆಕರ್ಷಿಸಿತು. ದ ಪಾಂಡಾ ಅಟ್ರ್ಯಾಕ್ಟೆಡ್ ಮೆನಿ ಚಿಲ್ಡ್ರನ್. ಇಲ್ಲಿ ಅಟ್ರ್ಯಾಕ್ಟೆಡ್ ವರ್ಬಿನ ಎರಡನೇ ರೂಪ. ಹಿ ವಾಸ್ ಅಟ್ರ್ಯಾಕ್ಟೆಡ್ ಬೈ ಹರ್ ಬ್ಯೂಟಿ. ಅವಳ ಸೌಂದರ್ಯದಿಂದ ಅವನು ಆಕರ್ಷಿತನಾದನು. ಹಿ ವಾಸ್ ಅಟ್ರ್ಯಾಕ್ಟೆಡ್ ಬೈ ಹರ್ ಬ್ಯೂಟಿ. ಇಲ್ಲಿ ಅಟ್ರ್ಯಾಕ್ಟೆಡ್ ವರ್ಬಿನ ಮೂರನೇ ರೂಪ. ಅ ಮ್ಯಾಗ್ನೆಟ್ ಅಟ್ರ್ಯಾಕ್ಟ್ಸ್ ಐರನ್ ಆ್ಯಂಡ್ ಸ್ಟೀಲ್. ಅಯಸ್ಕಾಂತ ಕಬ್ಬಿಣ ಮತ್ತು ಉಕ್ಕನ್ನು ಆಕರ್ಷಿಸುತ್ತದೆ. ಅ ಮ್ಯಾಗ್ನೆಟ್ ಅಟ್ರ್ಯಾಕ್ಟ್ಸ್ ಐರನ್ ಆ್ಯಂಡ್ ಸ್ಟೀಲ್. ಇಲ್ಲಿ ಅಟ್ರ್ಯಾಕ್ಟ್ಸ್ ವರ್ಬಿನ ಎಸ್ ರೂಪ. ದ ಸರ್ಕಸ್ ಈಸ್ ಅಟ್ರ್ಯಾಕ್ಟಿಂಗ್ ಆಡಿಯನ್ಸಸ್. ಸರ್ಕಸ್ ಪ್ರೇಕ್ಷಕರನ್ನು ಆಕರ್ಷಿಸುತ್ತಿದೆ. ದ ಸರ್ಕಸ್ ಈಸ್ ಅಟ್ರ್ಯಾಕ್ಟಿಂಗ್ ಆಡಿಯನ್ಸಸ್. ಇಲ್ಲಿ ಅಟ್ರ್ಯಾಕ್ಟಿಂಗ್ ವರ್ಬಿನ ಐ ಎನ್ ಜಿ ರೂಪ, ಸರಿನಾ?